ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಯು ರೆಡಿ ಟು ಸ್ಟಡಿ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾವು ಇವತ್ತು ಏನು ನೋಡ್ತೀವಿ ಅಂದರೆ ರಿಲೇಷನಲ್ ಆಪ್ರೇಟರ್ಸ್ ಸೊ ರಿಲೇಷನಲ್ ಆಪ್ರೇಟರ್ಸ್ ಅಂದರೆ ಏನು ಏನಿಲ್ಲ ಅದು ಕಂಪ್ಯಾರಿಸನ್ ಬಿಟ್ವೀನ್ ಟೂ ಡಿಜಿಟ್ಸ್ ಆರ್ ವೇರಿಯೇಬಲ್ನ ನಾವೇನಂತೀವಿ ರಿಲೇಷನಲ್ ಆಪ್ರೇಟರ್ಸ್ ಅಂತ ಕರಿತೀವಿ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಸಿಂಬಲ್ಸ್ ಇದೆ ಅಂದರೆ ಈ ರಿಲೇಷ್ನಲ್ ಆಪ್ರೇಟರ್ಸ್ ಅಂದರೆ ಯಾವ್ಯಾವ ಆಪ್ರೇಟರ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಲೆಸ್ ದ್ಯಾನು ಗ್ರೇಟರ್ ದ್ಯಾನು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು ನಾಟ್ ಈಕ್ವಲ್ ಟು ಸೊ ಈ ಆಪ್ರೇಟರ್ಸ್ನ ಯೂಸ್ ಮಾಡಿಕೊಂಡೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಒಂದು ವೇರಿಯೇಬಲಿಂದ ಇನ್ನೊಂದು ವೇರಿಯೇಬಲ್ಗೆ ಇದರಲ್ಲಿ ಔಟ್ಪುಟ್ ಹೇಗೆ ಬರುತ್ತೆ ಅಂದರೆ ಲೈಕ್ ಬೈನರಿ ಫಾರ್ಮೆಟಲ್ಲಿ ಬರುತ್ತೆ ಇಟ್ ಮೇ ಬಿ ಟ್ರೂ ಇರ್ಬೋದು ಇಲ್ಲಾಂದರೆ ಫಾಲ್ಸ್ ಇರ್ಬೋದು ಸಪೋಸ್ ಟ್ರೂ ಇತ್ತು ಅಂದರೆ ನಮಗೆ ಔಟ್ಪುಟ್ಟು ಒನ್ ಅಂತ ತೋರಿಸ್ತಾರೆ ಸಪೋಸ್ ಫಾಲ್ಸ್ ಇತ್ತು ಅಂದರೆ ಔಟ್ಪುಟ್ಟು ಝೀರೋ ಬರುತ್ತೆ ಸೊ ಈಗ ಪ್ರಾಕ್ಟಿಕಲಾಗಿ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂದರೆ ಇದು ಪ್ರ್ಯಾಕ್ಟಿಕಲ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ನ ಕರೆಯೋ ಕಲಿಯೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈಕ್ಲಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ ಸೊ ಪ್ಲೇಲಿಸ್ಟನ್ನ ಯೂಸ್ ಮಾಡ್ಕೊಳ್ಳಿ ಸಪೋಸ್ ಯಾರಾದರೂ ಪ್ರೀವಿಯಸ್ ನೋಡಿಲ್ಲ ಅಂದರೆ ಸೊ ಈಗ ಈ ಪ್ರೋಗ್ರಾಮ್ನ ನೋಡೋಣ ಸೊ ಇದು ನಾರ್ಮಲ್ ಬೇಸಿಕ್ ಸ್ಟ್ರಕ್ಚರ್ ಈ ಸ್ಟ್ರಕ್ಚರಲ್ಲಿ ಸಪೋಸ್ ನಾನೀಗ ಇಂಟ್ ಎ ಈಕ್ವಲ್ ಟು ಫೈವ್ ಅಂತ ಕೊಡ್ತೀನಿ ಸೊ ಕಾಮ ಬಿ ಈಕ್ವಲ್ ಟು ನೈನ್ ಅಂತ ಕೊಡ್ತೀನಿ ಸೊ ಇದು ನಾರ್ಮಲ್ ಆಗಿ ಇನಿಷಿಯಲೈಸ್ ಮಾಡೋ ವ್ಯಾಲ್ಯೂಸ್ ಸೊ ಇದರಲ್ಲಿ ನಾನು ಕಂಪ್ಯಾರಿಸನ್ ಮಾಡೋದಕ್ಕೆ ಇನ್ನೊಂದು ಡೇಟಾ ಟೈಪ್ ಅಂದರೆ ಇಂಟ್ ತಗೊಂಡು ಅದರಲ್ಲಿ ರಿಸಲ್ಟ್ ಅಂತ ಒಂದು ವೇರಿಯೇಬಲ್ನ ಇನಿಷಿಯಲೈಸ್ ಮಾಡಿ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಕೊಡ್ತೀನಿ ಸೊ ಇದಕ್ಕೆ ನನಗೆ ಔಟ್ಪುಟ್ ಹೇಗೆ ಬರುತ್ತೆ ಫೈವ್ ಈಸ್ ಗ್ರೇಟರ್ ದ್ಯಾನ್ ನೈನ್ ಅಂದರೆ ರಾಂಗ್ ಅಲ್ವಾ ಸೊ ಫಾಲ್ಸ್ ಫಾಲ್ಸ್ ಇರೋದ್ರಿಂದ ಆ್ಯಸ್ ಯೂಶುವಲ್ ಝೀರೋ ಬರುತ್ತೆ ಸೊ ಇದನ್ನು ಒಂದ್ಸಲ ಚೆಕ್ ಮಾಡೋದಕ್ಕೋಸ್ಕರ ನಾನು ಪ್ರಿಂಟಫ್ ಸ್ಟೇಟ್ಮೆಂಟ್ನ ಹಾಕಿ ವಿತಿನ್ ಎ ಡಬಲ್ ಕಾರ್ಡ್ಸ್ ಪರ್ಸೆಂಟೇಜ್ ಡಿ ಸ್ಲ್ಯಾಶ್ ಎನ್ ಕಾಮ ರಿಸಲ್ಟ್ ಸೊ ಅಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಸೆಮಿ ಕಾಲ ಈಗ ನಾನು ಇದನ್ನು ರನ್ ಮಾಡಿದೆ ಅಂದರೆ ನನಗೆ ಔಟ್ಪುಟ್ಟು ಝೀರೋ ಬರ್ತಿದೆ ಬಿಕಾಸ್ ಇದು ಫಾಲ್ಸ್ ಇದೆ ಕಂಡೀಷನ್ ಸೊ ಇದೇ ಥರ ನಾನು ಇನ್ನೂ ಒಂದು ಆಪ್ರೇಟರ್ಸ್ನ ಯೂಸ್ ಮಾಡ್ತೀನಿ ಅಂದರೆ ನಾನು ಇಲ್ಲಿ ಸುಮ್ಮನೆ ಯಾಕೆ ಇನಿಷಿಯಲೈಸ್ ಒಂದು ಲೈನಲ್ಲಿ ಮಾಡಿ ಸೊ ನಾನು ಅದನ್ನು ಇನ್ನೊಂದ್ಸಲ ಚೆಕ್ ಮಾಡೋದು ಅದ್ರ ಬದಲು ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಚೆಕ್ ಮಾಡ್ತೀನಿ ಅಂದರೆ ಇಲ್ಲಿ ಈಗ ಟೂ ವೇರಿ ಟೂ ಡಿಜಿಟ್ ಯಾವುದೋ ಒಂದು ಡಿಜಿಟ್ ತಗೊಳ್ಳೋಣ ಸೊ ಸೆವೆನ್ ಈಸ್ ಗ್ರೇಟರ್ ದ್ಯಾನ್ ತ್ರೀ ಸೊ ಇದು ಕಂಡೀಷನ್ ಚೆಕ್ ಮಾಡಿದಾಗ ಔಟ್ಪುಟ್ ಏನು ಬರುತ್ತೆ ಒನ್ ಮೀನ್ಸ್ ಇದು ಕಂಡೀಷನ್ನು ಟ್ರೂ ಇದೆ ಕರೆಕ್ಟ್ ಅಲ್ವಾ ಸೊ ಇದೇ ಥರ ನಾನು ಟು ತ್ರೀ ಮಾಡಿ ತೋರಿಸ್ತೀನಿ ಟ್ರೂ ಅಂದರೆ ಒನ್ ಸೊ ಈಗ ನಾನು ಏನು ಮಾಡ್ತೀನಿ ಇನ್ನೂ ಒಂದು ವೇರಿಯೇಬಲ್ನ ಇನಿಷಿಯಲೈಸ್ ಮಾಡ್ತೀನಿ ಸಪೋಸ್ ಇಂಟ್ ಆರ್ ಇ ಎಸ್ ಅಂದರೆ ಅದು ರಿಸಲ್ಟೇ ರಿಸಲ್ಟ್ ಈಕ್ವಲ್ ಟು ಫೋರ್ ಈಕ್ವಲ್ ಟು ಈಕ್ವಲ್ ಟು ಫೋರ್ ಸೊ ನಾನು ಕಂಡೀಷನ್ ಫೋರ್ ಈಕ್ವಲ್ ಟು ಫೋರ್ ಅಂದರೆ ಅದನ್ನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಫೋರ್ ಈಕ್ವಲ್ ಟು ಈಕ್ವಲ್ ಟು ಫೋರ್ ಅಂದರೆ ಅದು ನಾನು ಕಂಡೀಷನ್ನ ಚೆಕ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಓಕೆನಾ ಸೊ ಇದೇ ಸ್ಟೇಟ್ಮೆಂಟನ್ನ ಕಾಪಿ ಮಾಡಿ ನಾನು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟರ್ ಸ್ಟೇಟ್ಮೆಂಟ್ ಹಾಕ್ಕೊಂಡು ಜಸ್ಟ್ ವೇರಿಯೇಬಲ್ ನೇಮ್ನ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ಈಗ ಕಂಡೀಷನ್ ಚೆಕ್ ಮಾಡೋಣ ಸೊ ಔಟ್ಪುಟ್ ಟ್ರೂ ಬಂತು ಸಪೋಸ್ ನಾನು ಇದೇ ಸ್ಟೇಟ್ಮೆಂಟಲ್ಲೇ ಒಂದು ಸ್ಮಾಲ್ ಚೇಂಜ್ ಅಂದರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಫೋರ್ ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ ಈಗ ನಾನು ಸೇವ್ ಮಾಡಿ ರನ್ ಮಾಡಿದ್ರೆ ನನಗೆ ಔಟ್ಪುಟ್ಟು ಒನ್ ಬರ್ತ್ ಬಿಕಾಸ್ ಅದು ಗ್ರೇಟರ್ ದ್ಯಾನ್ ಆದರೂ ಇರ್ಬೋದು ಇಲ್ಲ ಈಕ್ವಲ್ ಟು ಆದರೂ ಇರ್ಬೋದು ಸೇಮ್ ಕಂಡೀಷನ್ನು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಾಡ್ತೀನಿ ಅದು ಅಷ್ಟೇ ಟ್ರೂನೇ ಬರುತ್ತೆ ಬಿಕಾಸ್ ಅದು ಅಷ್ಟೇ ಈಕ್ವಲ್ ಇದೆಯಲ್ಲ ಸೊ ಯಾವುದೋ ಒಂದು ಕಂಡೀಷನ್ ಟ್ರೂ ಟ್ರೂ ಟ್ರೂನೇ ಸೊ ಇದೇ ಥರ ನೀವು ಲೆಸ್ ದ್ಯಾನ್ ಆ್ಯಂಡ್ ನಾಟ್ ಈಕ್ವಲ್ ಟುಗೂ ಟ್ರೈ ಮಾಡಿ ಸಪೋಸ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫರ್ದರ್ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್